ಪ್ರೇರಣಾ ಕೈಯಿಂದ ದುಡ್ಡಿಸಿಕೊಂಡು ಸರ್ಕಾರಿ ಕೈಯಿಂದ ಲೈಸೆನ್ಸ್ ಕೊಟ್ಟಿದ್ದಾರೆ ಮೈನಿಂಗ್ ಗೆ. ಅದು ಒಂದೇ ಅಲ್ಲ, ದಟ್ ಇಸ್ ಕರಪ್ಷನ್. ಹೌದು, ಒಂದೇ ಅಲ್ಲ. ಅದೇ ಕಾಲದಲ್ಲಿ ರಾಚೇನಹಳ್ಳಿಯಲ್ಲಿ ಒಂದು ಎಕರೆ ಜಮೀನು ಅಂದರೆ ಇವ ಅಳಿಯಂದು 20 ಗುಂಟೆ, ಇಬ್ಬರು ಮಕ್ಕಳದ್ದು 20 ಗುಂಟೆ, ಈ ಒಂದು ಎಕರೆ ಜಮೀನನ್ನು ಇದೇ ಸೌತ್ ವೆಸ್ಟ್ ಮೈನಿಂಗ್ ಕಂಪನಿಯವರು 20 ಕೋಟಿ ರೂಪಾಯಿಗೆ ಖರೀದಿ ಮಾಡ್ತಾರೆ. 20 ಕೋಟಿ ರೂಪಾಯಿ ಆ ಗೈಡೆನ್ಸ್ ವ್ಯಾಲ್ಯೂ, ಸರ್ಕಾರ ಫಿಕ್ಸ್ ಮಾಡಿದಂಥ ವ್ಯಾಲ್ಯೂ 1 ಕೋಟಿ, ಅಗ್ರಿಕಲ್ಚರ್ ಜಮೀನು ಆದರೆ 1 ಕೋಟಿ, ಇಲ್ಲದ್ರೆ 1 ಕೋಟಿ 25 ಲಕ್ಷ. ಎಂಥ ದಾನಿಗಳಿರ್ಬೇಕು ಇವರು, 2 ಕೋಟಿ ಇರ್ಬೋದು, 3 ಕೋಟಿ ಇರ್ಬೋದು, 4 ಕೋಟಿ ಇರ್ಬೋದು, ಆದರೆ 20 ಕೋಟಿಗೆ ಈ ಒಂದು ಖರೀದಿ ಮಾಡುವುದು ನನಗೆ, ಐ ಮೀನ್ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಾನು ನನ್ನ ಇನ್ಫ್ಲುಯೆನ್ಸ್ ಏನಂದರೆ ಈ 20 ಕೋಟಿ ಮತ್ತು ಆ 10 ಕೋಟಿ ಇದು ದಾನವೂ ಅಲ್ಲ, ಖರೀದಿ ಮಾಡಿದಂಥ ನಿಜವಾದ ಖರೀದಿ ಹಣನೂ ಅಲ್ಲ. ಮತ್ತು ಇದು ಇದು ಕೊಲಾಟ್ರಲ್ ಪರ್ಪಸ್ಗೆ ಇಷ್ಟೊಂದು ಹಣ ಕೊಟ್ಟಿದ್ದಾರೆ. ಏನಿರ್ಬೋದು ಕೊಲಾಟ್ರಲ್ ಪರ್ಪಸ್, ಈ ಮಕ್ಕಳಿಂದ ಅಳಿಯಿಂದ ಏನು ಮಾಡ್ಬೋದು ಇವರು? ಇಲ್ಲಿ ಬಿಕಾಸ್ ಯಡಿಯೂರಪ್ಪನವರ ಅಳಿಯ ಯಡಿಯೂರಪ್ಪನ ಮಕ್ಕಳು, ನನ್ನ ಮಕ್ಕಳು ಆದರೆ ಕೊಡ್ತಾ ಇರಲಿಲ್ಲ ಯಾರು. ಆಮೇಲೆ ಅದು ಕೋರ್ಟಲ್ಲಿ ಸ್ಟೇ ಆಗಿದೆ, ಎಲ್ಲ ಅದು ನಿಂತಿದೆ, ಆದರೆ ಕರೆಸ್ಪಾಂಡೆನ್ಸ್ ಇದೆ. ಅದೇ ಕಾಲದ ಸಮಕಾಲೀನ ಕರೆಸ್ಪಾಂಡೆನ್ಸ್ ಇದೆ. ಇದರಿಂದ ನಾನು ಒಂದು ಕನ್ಕ್ಲೂಷನ್ಗೆ ಬಂದೆ ಏನಂದರೆ, ಈ ಹಣ ನಿಜವಾಗಲೂ ದಾನದ ಹಣ ಅಲ್ಲ, ಈ ಖರೀದಿ ಹಣ ನಿಜವಾಗಲೂ ಆ ಜಮೀನಿಗೆ ಕೊಟ್ಟಂಥ ಹಣ ಅಲ್ಲ, ಅದಕ್ಕಿಂತ ಬಹಳ ಜಾಸ್ತಿ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಅವರ ಅಪ್ಲಿಕೇಶನ್ಸ್ ಪೆಂಡಿಂಗಲ್ಲಿ ಇತ್ತು ಅಂತ. ಸೋಮಶೇಖರ್ ರೆಡ್ಡಿಯವರು, ನಾನು 2004 ಹೊರಬಂದೆ, 2000 ರೆವಿನ್ಯೂ ಮಿನಿಸ್ಟರ್ ನಾನು 2004 ಹೊರಬಂದೆ ಬೋಬಳಾಪುರಂ ಕಂಪ್ನಿಯಿಂದ. 2005 ನಾನು ಇತ್ತೇ ಇತ್ತಿಲ್ಲ ಅನ್ನೋ ಹಾಗೆ ಹೇಳಿಕೆ ಕೊಟ್ಟಿದ್ದಾರಲ್ಲ. ಹೌದು, ಆಮೇಲೆ ನಾನು ಅಪಾಲಜಿ ಕೇಳ್ತೇನೆಲ್ಲ, ಇವರಿಂದ ಪಬ್ಲಿಕಲ್ಲಿ ಅಪಾಲಜಿ ಕೇಳಬೇಕು ಮತ್ತು ಲೀಗಲ್ ನೋಟಿಸ್ ಕೊಡಬೇಕಂತ. ಈ ಪ್ರಶ್ನೆ ಬರ್ತದೆ ಅಂತ ನಂಗೆ ಗೊತ್ತಿದೆ, ಅದಕ್ಕಾಗಿ ಒಂದು ದಾಖಲೆ ತಂದಿದ್ದೇನೆ ನಾನು. ಇದು ಇವತ್ತು ಬಂದಂಥ ದಾಖಲೆ, ಗವರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್, ಕೈಂಡ್ಲಿ ರೆಫರ್ ಟು ಯುವರ್ ಲೆಟರ್ ಡೇಟೆಡ್ ಸೋ ಆ್ಯಂಡ್ ಸೋ, ದಟ್ ಈಸ್ ಡೇಟೆಡ್ 29/7 ಫ್ಯಾಕ್ಸ್ ಮಾಡಿದ್ದು ಇವತ್ತಿನ ಡೇಟು, ರಿಗಾರ್ಡಿಂಗ್ IEC particulars of Mrs. Oblapuram Mining Company Private Limited Bellary. In this regard, kindly find enclosed here with the edit report pertaining to IEC number so and so. ಇದು ಇವತ್ತು ಅವರ ವೆಬ್ಸೈಟಿಂದ ತೆಗೆದು ಕಳಿಸಿದ್ದಾರೆ. ಈ ವೆಬ್ ಇದರಲ್ಲಿ ಇವರು ಎಕ್ಸ್ಪೋರ್ಟ್ ಮಾಡುವಾಗ ಆ ಕಂಪನಿಯ ಡೈರೆಕ್ಟರ್ಸ್ ಯಾರು ಅಂತ ತಿಳಿಸ್ಬೇಕು. ನಾವು ವಿಚಾರಣೆ ಮಾಡುವಾಗ ಆ ದಾಖಲೆ ಮೇಲೆ ನಾವು ವಿಚಾರಣೆ ಮಾಡ್ತೇವೆ. ಇಲ್ಲಿದೆ ಜಿ ಕರುಣಾಕರ್ ರೆಡ್ಡಿ, ಇನ್ನೂ ಇವರ ಕಂಪನಿ, ಇವರ ಕೊಟ್ಟಂಥ ಮಾಹಿತಿ ಇದಕ್ಕೆ ಕೇಂದ್ರ ಸರ್ಕಾರದ ಕೊಟ್ಟದ್ದು. ಇವರು ಒಂದು ವೇಳೆ ಈ ದಾಖಲೆಯನ್ನು ಇದು ಸುಳ್ಳು ಅಂತ ಹೇಳಿದರೆ ಅವರೇ ಇನ್ಫಾರ್ಮೇಷನ್ ಕೊಟ್ಟವರು ಅವರಿಗೆ. ಒಂದು ಎರಡನೇದು, ಇವರು ಡೈರೆಕ್ಟರಾಗಿ ಇಲ್ಲದೇ ಇರುವಾಗ ಇವರ ಹೆಸರಲ್ಲಿ ಎಕ್ಸ್ಪೋರ್ಟ್ ಆದರೆ ಅದು ಇದಕ್ಕಿಂತಲೂ ದೊಡ್ಡ ಒಂದು ಅಪರಾಧ. ಧನಂಜಯ್ ಕುಮಾರ್ ಅವರು ಅಷ್ಟು ಓಪನ್ ಆಗಿ ನ್ಯಾಯಾಂಗದ ಬಗ್ಗೆ, ನ್ಯಾಯಾಧೀಶರ ಬಗ್ಗೆ ಹೀನಾಯವಾಗಿ ಮಾತಾಡಿದ್ದಾರಲ್ಲ, ಅವ್ರ ಮೇಲೆ ನೀವು ಅದಕ್ಕೆ ಕ್ರಮ ತಗೋಬಾರ್ದು. ಇವಾಗ ನಾನು ನಾಟಕದಲ್ಲಿ ಒಂದು ಮಾತು ಅಕಸ್ಮಾತ್ ಹೀನಾಯವಾಗಿದ್ದರೆ, ಸೀತಾರಾಮ್ ಅಕಸ್ಮಾತ್ ಕೂಡಿಸಿದ್ದಲ್ಲಿ ಅವರು ಎಷ್ಟು ಸಾಮಾನ್ಯ ಜನರಿಗೆ ತಿಳಿಸ್ತಾ ಇದ್ದಾರೆ ಅಂದರೆ ನ್ಯಾಯಾಂಗದ ಪಾವಿತ್ರ್ಯತೆಯನ್ನು ಬಹಳ ಮೇಲಕ್ಕೆ ಎತ್ತಿ ಹಿಡಿತಿದ್ದಾರೆ. ಒಂದು ಹೀನಾಯವಾದ ಮಾತು ನಾನು ಇದುವರೆಗೂ ಆಡಿಲ್ಲ. ಹಾಗೇನಾದ್ರು ಆಡಿದರೆ ನಮ್ಮ ಮೇಲೆ ತಕ್ಷಣ ಬರ್ಬೋದಾದಂಥ ಕ್ರಮ. ಅವ್ರ ಮೇಲೆ ಇಷ್ಟು ಹೀನಾಯ ಮಾತಾಡಿದ ಜವಾಬ್ದಾರಿಯುತವಾದ ಮನುಷ್ಯ. ನೋಡಿ, ಇದು ಎಲ್ಲ ಪಕ್ಷದವರು ನನ್ನ ಇದೇ ವಿಚಾರದಲ್ಲಿ ಹೇಳಿದ್ದಾರೆ. ಕಾಂಗ್ರೆಸ್ ಪರವಾಗಿ ಮೊದಲು ವೀರಪ್ಪ ಮೊಯ್ಲಿ ಅವರು ಹೇಳಿದರು, ಆಮೇಲೆ ದಿಗ್ವಿಜಯ್ ಸಿಂಗ್ ಅವರು ಹೇಳಿದರು, ಆಮೇಲೆ ಪೂಜಾರಿಯವರು ಹೇಳಿದರು, ಜನಾರ್ದನ್ ಪೂಜಾರಿ. ಇವಾಗ ಇವ್ರು ಹೇಳ್ತಾನೇ ಇದ್ದಾರೆ ಪ್ರತಿದಿನ. ನಾನು ಹೇಳಿದೆ ಒಂದ್ಸಲ ಯಾರೋ ಕೇಳಿದಾಗ, ಬೀದಿ ನಾಯಿ ಬೊಗಳಿದ್ರೆ ನಾನು ಯಾಕೆ ವಾಪಸ್ ಬೊಗಳ್ಬೇಕು ಅಂತ ಅಷ್ಟೇ ಹೇಳಿಬಿಟ್ಟು ನಿಲ್ಲಿಸ್ಬಿಟ್ಟೆ. ಇವಾಗ ಇವ್ರದ್ದು ಬಂತು, ಇವ್ರದ್ದಲ್ಲಿ ಕೂಡ ಯಾರು ಹೇಳೋರು
ಧನಂಜಯ ಕುಮಾರ್ ಅವರ ಹಿನ್ನೆಲೆಯಲ್ಲಿ ವಿಚಾರ ನಾವು ಏನು ವಿಚಾರಣೆ ಮಾಡಬೇಕಾಗಿಲ್ಲ, ಎಲ್ಲ ಕರ್ನಾಟಕದ ಜನರಿಗೆ ಗೊತ್ತಿದೆ ಅವರ ವಿಚಾರ. ಅವರು ಯಾಕೆ ಹೇಳ್ತಾ ಇದ್ದಾರೆ ಅವ್ರ ಬಗ್ಗೆ ನಾನೊಂದು ಮಾಹಿತಿ ಅನ್ನು ಮಾಧ್ಯಮಗಳಿಗೆ ಕೊಟ್ಟೆ. ಹಿಂದೆ ಇವರು ಮತ್ತು ಇಬ್ಬರು ಕಾಂಗ್ರೆಸ್ ಹಿರಿಯ ಬಿ ಜೆ ಪಿ ಹಿರಿಯ ನಾಯಕರು ನನ್ನ ಮನೆಗೆ ಬಂದಿದ್ದರು, ನನ್ನ ಮೇಲೆ ನನಗೆ ಹೇಳಿದರು ಯಡಿಯೂರಪ್ಪರನ್ನು ನಿಮ್ಮ ವರದಿಯಲ್ಲಿ ಅದು ಮಾಡಬಾರ್ದು ಅಂತ. ನಾನು ಊರವರು ಯಾಕೆ ಇದನ್ನೆಲ್ಲ ನಾನು ಸಮಾಧಾನದಲ್ಲಿ ಹೇಳಿದೆ ಇದು ಆಗಲ್ಲ, ಹಾಂ ದಯವಿಟ್ಟು ನನ್ನ ಮೇಲೆ ಒತ್ತಡ ತರಬೇಡಿ ಅಂತ. ಅದು ಮುಗಿದೋಯ್ತು. ಆಮೇಲೆ ನನಗೊಂದು ಮಾಹಿತಿ ಬಂತು ಏನಂದರೆ ಮಾಧ್ಯಮದ ವರದಿಗಾರರ ಮುಖಾಂತರ ನಿಮ್ಮ ಮೇಲೆ ಒಂದು ಪಿತೂರಿ ನಡೀತಾ ಇದೆ, ನೀವು ಕಾಣಿಸುವಂಥ ಪ್ರಾಮಾಣಿಕರಲ್ಲ, ಒಂದು ವಾರದ ಬೇಕಾದಷ್ಟು ಹಣವನ್ನು ನನ್ನ ನೆವ್ಯೂಸ್ ಮುಖಾಂತರ ಅಂದರೆ ನನಗೆ ಮಕ್ಕಳಿಲ್ಲ ಇದ್ರೆ ಮಕ್ಕಳ ಹೇಳಬಾರ್ದಿತ್ತು ಮುಖಾಂತರ ತಗೊಳ್ತಾ ಇದ್ದಾರೆ, ಅದನ್ನು ಮಂಗಳೂರಿನಲ್ಲಿ ನನ್ನ ಸಹೋದರನ ಒಂದು ಇದರಲ್ಲಿ ಹುಡಿ ಹಾಕಿದ್ದಾರೆ ಅಂತ. ಅದನ್ನು ನೋಡಿ ನಾನು ಹೇಳಿದೆ ಇವಾಗ ನಾನು ರಿಯಾಕ್ಟ್ ಮಾಡದೆ ಹೋದರೆ ಆರೋಪ ಬಂದ ಮೇಲೆ ರಿಯಾಕ್ಟ್ ಮಾಡಿದರೆ ಅದು ತಪ್ಪಾಗ್ತದೆ. ಅದಕ್ಕೆ ನಾನು ಇವಾಗಲೇ ಆವಾಗಲೇ ಅದೇ ಪ್ರೆಸ್ ವರದಿಗಾರರಿಗೆ ನಾನು ಹೇಳಿದೆ ಏನಂದರೆ ಈ ರೀತಿ ಬಂದಿದ್ದರು ಮಾತಾಡಿದರು ಅಂತ. ಆಮೇಲೆ ಅವರು ರಿಪ್ಲೈ ಕೊಟ್ಟರು ಅದಕ್ಕೆ ಏನು ನಾನು ಹೋಗಿದ್ದೆ ನಿಜ, ನಾವು ಹೋಗಿದ್ದು ನಿಜ, ಆದರೆ ನಂದೊಂದು ಕೇಸು ನನ್ನ ವಿರುದ್ಧ ಲೋಕಾಯುಕ್ತರ ಮುಂದೆ ಇತ್ತು, ಅದರ ಬಗ್ಗೆ ಮಾತಾಡೋಕ್ಕೆ ಹೋಗಿದ್ದೆ, ಯಡಿಯೂರಪ್ಪನ ಬಗ್ಗೆ ಮಾತಾಡಿಲ್ಲ ಅಂತ ಹೇಳಿದರು. ಸರಿ ಮೊದಲನೇ ಮಾತು ತಗೊಳ್ಳೋಣ, ಇವರ ವಿರುದ್ಧ ಕಂಪ್ಲೇಂಟ್ ಇದ್ದರೆ ಇವರು ಒಂದು ವಕೀಲರು ಅಂತ ಹೇಳ್ಕೊಂಡು ಬರ್ತಾರೆ, ಯಾರಾದರೂ ಆ ನ್ಯಾಯಾಧೀಶನಾಗಲಿ ಲೋಕಾಯುಕ್ತನ ಮನೆಗೆ ಹೋಗಿ ಅದು ಇನ್ನಿಬ್ಬರು ಹಿರಿಯ ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ಇವರು ಆ ಕಂಪ್ಲೇಂಟ್ ಬಗ್ಗೆ ಅವರ ವಾದ ಮಾಡೋಕ್ಕೆ ಬರುವವರು ಇದ್ದಾರಾ, ಬರುವುದಿದ್ದರೆ ನನ್ನ ಆಫೀಸಿಗೆ ಬರಬೇಕು, ಆಫೀಸಿಗೆ ಬರಲಿಲ್ಲ ಅಲ್ಲಿ. ಇದರರ್ಥ ಒಂದು ಅವರೇ ಒಪ್ಕೊಳ್ತಾರೆ ನಾನು ಇಂಥ ಒಂದು ಒತ್ತಡ ಹಾಕ್ತಾ ಇದ್ದೇನೆ ಅಂತ. ಎರಡನೇದು ಐದರ್ ಮೈ ವರ್ಷನ್ ಅವ್ರ ಹಿಸ್ ವರ್ಷನ್, ನಾನು ಯಾಕೆ ಇವರು ಒತ್ತಡ ತರಬೇಕಂತ ವರದಿ ಬರುವ ಮೊದಲು ಹೇಳಬೇಕು ನಾನು. ಮೊಟ್ಟ ಮೊದಲು ನಾನು ಒಂದು ತಮ್ಮನ್ನು ಇದು ಮಾಡೋದಕ್ಕೆ ಹೇಳ್ತೇನೆ, ಇಷ್ಟು ದಿವಸ ಆದ ಮೇಲೆ ಒಬ್ಬ ಹೀರೋ ಕರ್ನಾಟಕಕ್ಕೆ ಸಿಕ್ಕಿದ್ದಾರೆ ಅಂದರೆ ಅದು ತಾವು. ಒಂದು ಸತ್ಯವನ್ನು ಹೇಳಿ ಮತ್ತು ಧೈರ್ಯವಾಗಿ ಹೇಳಿ ಮತ್ತು ಯಾವುದಕ್ಕೂ ಅಂಜದೆ ಒಂದು ಸತ್ಯವನ್ನು ಧೈರ್ಯವಾಗಿ ಹೇಳಿ ಒಂದು ಸರ್ಕಾರವನ್ನು ಎದುರು ಹಾಕ್ಕೊಳ್ಳುವಂಥ ಒಬ್ಬ ಮನುಷ್ಯ ಮತ್ತು ಸತ್ಯವನ್ನು ಹೇಳೋಕ್ಕೆ ಹಿಂಜರಿದೇ ಇರುವಂಥ ಒಬ್ಬ ಮನುಷ್ಯ. ನೀವೆಲ್ಲರೂ ಒಂದು ರೀತಿಯಲ್ಲಿ ಕರ್ನಾಟಕದಲ್ಲಿ ಹೀರೋ ಆಗಿದ್ದೀರಿ. ಸತ್ಯವನ್ನು ಹೇಳಿದ್ದಾಕೆ ತಮ್ಮನ್ನು ಕಟಕಟಿಯಲ್ಲಿ ನಿಲ್ಲಿಸುವ ಪ್ರಯತ್ನ ಯಾರಾದರೂ ಮಾಡಿದರೆ ಅದು ಮೂರ್ಖತನದ ಪ್ರಯತ್ನ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನೀವು ಇನ್ನೊಂದು ತಪ್ಪು ಮಾಡಿದ್ರಿ, ಒಂದೇ ಒಂದು ತಪ್ಪು ಮಾಡಿದ್ದೀರಿ ಏನು ಅಂದರೆ ಮುಂದೆ ನಾನು ಮನೇಲಿ ಕೂತ್ಕೊಂಡ್ಬಿಡ್ತೇನೆ, ಏನು ಮಾಡೋದಿಲ್ಲ ಅಂತ ಹೇಳಿ. ನೀವು ಇಷ್ಟು ರಾಜ್ಯವನ್ನು ಇಷ್ಟು ಒಂದು ಮೋಟಿವೇಟ್ ಮಾಡಿದ್ರಿ ನೀವು, ಮೋರಲ್ ಇದು ತುಂಬ ಡೌನ್ ಆಗಿಬಿಟ್ಟಿತ್ತು ಅದನ್ನು ಮೋಟಿವೇಟ್ ಮಾಡಿದ್ರಿ, ಎಲ್ಲರಲ್ಲೂ ಆ ಭ್ರಷ್ಟತೆಯ ವಿರುದ್ಧ ಒಂದು ಕಿಡಿ ಹತ್ತಿಸಿದ್ರಿ. ಆ ಕಿಡಿ ಹತ್ತಿಸಿದವರು ನನ್ನ ಮೇಲೆ ಏನು ಮಾಡಲ್ಲ ನಾನು ಮನೇಲಿ ಕೂತ್ಕೊಂಡ್ಬಿಡ್ತೀನಿ ಅಂದರೆ ಅದು ಭಾಳ ತಪ್ಪಾಗುತ್ತೆ, ಸಾಮಾಜಿಕ ಜವಾಬ್ದಾರಿ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ಳೋದಾಗುತ್ತೆ. ಅದನ್ನು ನಾನು ನಿಮ್ಮ ಮುಂದಿನ ಇದಕ್ಕೆ ಹೇಳ್ತೇನೆ, ಇವತ್ತಿನ ವಾರದಲ್ಲಿ ಏನು ಲೋಪ ಇತ್ತೋ ಏನು ತಪ್ಪಿದೆಯೋ ಅದು ಇದಲ್ಲ, ಆದರೆ ನಿಮ್ಮಷ್ಟು ಪ್ರಾಮಾಣಿಕತೆಯಿಂದ ಮತ್ತು ಓಪನ್ ಆಗಿ ಇದನ್ನು ಹೇಳಿದವರನ್ನು ನಾನು ಬಹಳ ಕಡಿಮೆ ಜನ ನೋಡಿದ್ದೇನೆ ಮತ್ತು ನಾವು ಧನ್ಯರು ನೀವು ಇಂಥ ಕಾಲದಲ್ಲಿ ಇದ್ದಿದ್ದಕ್ಕೆ ಅಂತ. ನಾನು ನಾನು ಮನೆಯಲ್ಲೇ ಕೂತಿರ್ತೇನೆ ಅಂತ ಹೇಳಿಲ್ಲ, ನಾನು ಹೇಳಿದ್ದು ರಾಜಕೀಯಕ್ಕೆ ಇಳಿಯಲ್ಲ, ಒಂದು ಸಂಘ ಸಂಸ್ಥೆಗಳನ್ನು ಕಟ್ಟಲ್ಲ, ಎರಡು ಆದರೆ ಭ್ರಷ್ಟಾಚಾರದ ವಿರುದ್ಧ ಮತ್ತು ದುರಾಡಳಿತೆಯ ವಿರುದ್ಧ ಯಾವುದೇ ಒಂದು ಸಮಸ್ಯೆಗಳು ಇಶ್ಯೂಸ್ಗಳು ಬಂದರೆ ಖಂಡಿತವಾಗಿಯೂ ಬೀದಿಗೆ ಇಳಿದು ನಾನು ಅವರಿಗೆ ಸಪೋರ್ಟ್ ಮಾಡ್ತೇನೆ, ಇನ್ನೂ ಖಂಡಿತವಾಗಿ ಇದನ್ನೇ ನಾನು ಪಾಲಿಸ್ಕೊಂಡು ಹೋಗ್ತೇನೆ. ಹೋಗಿ ಆದರೆ ಯಾವುದೇ ಒಂದು ಯಾವುದು ಸಮಾಜದಲ್ಲಿ ಇದ್ದೀವಿ ಅಂದರೆ ಒಂದು ರಾಜಕೀಯ ವ್ಯವಸ್ಥೆಯಲ್ಲದೆ ನಿಮ್ಮ ಎಲ್ಲ ಹೋರಾಟಗಳು ಯಾವುದೇ ಹೋರಾಟ ಕೂಡ ಪೂರ್ತಿಯಾಗೋದಿಲ್ಲ ಅನ್ನುವಂಥ ಒಂದು ವ್ಯವಸ್ಥೆಯಲ್ಲಿರುತ್ತೆ. ಯಾಕಂದರೆ ಪ್ರಜಾಪ್ರಭುತ್ವ ಇದು, ಪ್ರಜಾಪ್ರಭುತ್ವವಾದ್ದರಿಂದ ನೀವು ಕಾನೂನಿನ ಪಾಲಕರು ಮತ್ತು ಕಾನೂನನ್ನು ಮಾಡುವವರು ಎರಡೂ ಆಗಬೇಕಾದ್ದರಿಂದ ನೀವು ರಾಜಕೀಯನ ಪೂರ್ತಿ ನೀವು ಇಷ್ಟ ಇದ್ದರೆ ಸದ್ಯಕ್ಕೆ ಬರಲ್ಲ ಅಂತ ಹೇಳಿ ರಾಜಕೀಯಕ್ಕೆ ಬರೋದೇ ಇಲ್ಲ ಅಂತ ನೀವು ಹೇಳಿಬಿಟ್ರೆ ಅನೇಕರಿಗೆ ಇದಾಗೋಗ್ಬಿಡುತ್ತೆ, ಭ್ರಮನಿರಸನ. ನಾವು ಹೂಸ್ ಲೀಡರ್ಶಿಪ್,
ನನಗೇನು ಮುಂದಿನ ರೋಲ್ ಮಾಡೆಲ್ಸ್ ಯಾರಿದ್ದಾರೆ ಈ ಇದರಲ್ಲಿದ್ದ ಕೆಲವೇ ಕೆಲವು ರೋಲ್ ಮಾಡೆಲ್ಸ್ ಸಮಾಜದಲ್ಲಿದ್ದವರು ವಯಸ್ಸಾದವರು ಹೊರಟೋಗ್ತಾ ಇದ್ದಾರೆ. ಆದರೆ ನಿಮ್ಮಂಥ ಇನ್ನೂ ಗಟ್ಟಿಯಾಗಿರೋರು ಇದಾಗಿರೋರು ನೀವು ಇವತ್ತು ಸರ್ ಗೊತ್ತು ಅಯ್ಯೋ ಕೇಪಬಲ್ ಫಿಸಿಕಲಿ ಕೇಪಬಲ್ ಈಗ ನಿರ್ಗಮಿಸ್ಬಿಟ್ರಲ್ಲ ನಮಗೆ ಎಷ್ಟು ದೊಡ್ಡ ಲಾಸ್ ಅಲ್ವಾ ಸರ್. ಸರ್ ಅದೇನಾಗ್ತದೆ ಅಂದರೆ ನಮ್ಮಂಥವ್ರಿಗೆ ಅಲ್ಲಿ ಜಾಗ ಇಲ್ಲ 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 ನೀವು ಆ ಥರ ಅಂದ್ಕೋಬೇಡಿ. ನಿಮ್ಮಂಥವ್ರಿಗೆ ಜಾಗ ಇಲ್ಲದೆ ಇದ್ದರೆ ಕರ್ನಾಟಕದಲ್ಲಿ ತುಂಬ ಜನ ನಿಮ್ಮನ್ನು ಹೀರೋ ಅಂತ ಇರಲಿಲ್ಲ. ಕರ್ನಾಟಕದಲ್ಲಿ ಒಂದು ಕಡೆ ಮನುಷ್ಯನ ಮನಸ್ಸಿನಲ್ಲಿ ಎರಡು ಮುಖಗಳಿರ್ತದೆ. ಆ ಎರಡು ಮುಖದಲ್ಲಿ ಒಂದು ಮುಖ ಸದಾ ನಿಮ್ಮನ್ನು ಇದು ಮಾಡ್ತಾ ಇರುತ್ತೆ. ಅದನ್ನು ನೀವು ನಿರಾಕರಿಸಬೇಡಿ. ನೀವು ಬೇರೆ ಇನ್ನೊಂದು ನಮ್ಮಂಥವ್ರಿಗೆ ಜಾಗ ಇಲ್ಲ ಇದು ಭಾಳ ಹಳೆ ಮಾತು. ಇತ್ತೀಚಿನ ದಿನಗಳಲ್ಲಿ ಎಲ್ಲರ ನಿರಾಶೆ ಸಿನಿಕಲ್ ಆಗಿ ಹೇಳ್ತಾ ಇರ್ತಾರೆ. ನೀವು ಸಿನಿಕ್ ಅಲ್ಲ, ಯಾಕೆಂದರೆ ಈ ಥರದ ವರದಿಯನ್ನು ಕೊಟ್ಟಿದ್ದೀರಿ. ಈ ಥರದ ವರದಿಯನ್ನು ಬೇರೆಯವರು ಪ್ಲೀಸ್ ಮಾಡೋದಕ್ಕೆ ಕೊಡ್ತಾ ಇದ್ರು. ನೀವು ಪ್ಲೀಸ್ ಯಾರನ್ನು ಪ್ಲೀಸ್ ಮಾಡಿಲ್ಲ, ಎಲ್ಲ ಎಲ್ಲ ಪಕ್ಷದವ್ರನ್ನ ನೀವು ಇದು ಮಾಡ್ತೀರಿ, ಇಂಡಿಕ್ಟ್ ಮಾಡ್ತೀರಿ. ಎಲ್ಲ ಪಕ್ಷದವ್ರನ್ನು ಇಂಡಿಕ್ಟ್ ಮಾಡೋದ್ರಿಂದ ನಮಗಿಂತ ಮನುಷ್ಯ ಸಿಕ್ಕೋದು ಕಷ್ಟ. ನೀವು ಸಂತೋಷ್ ಹೆಗ್ಡೆಯವರಾಗಿ ಹೇಳ್ತಾ ಇದ್ದೀರೋ ಅಥವಾ ಇದನ್ನಾಗಿ ಹೇಳ್ತಾ ಇದ್ರು ಲೋಕಾಯುಕ್ತರಾಗಿ ಹೇಳ್ತಾ ಇದ್ರು ಅಥವಾ ವರದಿ ಕಟ್ಟೋರಾಗಿ ಹೇಳ್ತಾ ಇದ್ದೀರೋ, ಆದರೆ ಸಂತೋಷ್ ಹೆಗ್ಡೆಯವರಂತಹ ವ್ಯಕ್ತಿ ನಮಗೆ ರಾಜಕೀಯಕ್ಕೆ ಬೇಕಾದಾಗ ಅವಶ್ಯಕತೆ ಬಿದ್ದಾಗ ರಾಜಕೀಯಕ್ಕೂ ಬೇಕಾಗುತ್ತೆ, ಅಥವಾ ಬೇರೆ ನಾಯಕತ್ವ ತಗೊಳ್ಳೋದಕ್ಕೆ ಬೇಕಾದಾಗ ನಾಯಕತ್ವನೂ ಬೇಕಾಗುತ್ತೆ. ನೀವು ಬೇಡ ಅಂತ ಮನೇಲಿ ಕೂತ್ಕೊಳ್ಳೋ ಹಾಗಿಲ್ಲ ಅಂತ ನನ್ನ ಮತ್ತು ನನ್ನಂತಹ ಬಾಸ್ ಅವರ ಉತ್ತರ ಕೊಡ್ತಾರೆ. ಎಲ್ಲ ಇಷ್ಟೆಲ್ಲ ಕೇಳಿದ್ಮೇಲೆ ಅವ್ರದ್ದು ಬಹುಶಃ ಅವ್ರ ನಿರ್ಧಾರ ಬದಲಾಗಿರಬೇಕು. ಇದರ ಬಗ್ಗೆ ಮುಂದೆ ಚರ್ಚೆ ಮಾಡುವುದಿಲ್ಲ. ಇಲ್ಲ, ಅವರ ತಂದೆಯವರು ಅಲ್ಲ. ಸತ್ಯ ಸರ್ ಒಂದು ಸ್ಮಾಲ್ ಇಂಟರಪ್ಷನ್ ಮತ್ತೆ ಸತ್ಯ ಸರ್ ಒಂದು ಸ್ಮಾಲ್ ಇಂಟರಪ್ಷನ್, ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಮರಳಿ ಬರೋಣ. ಮತ್ತಷ್ಟು ಪ್ರಶ್ನೆಗಳು ಲೋಕಾಯುಕ್ತರಿಗೆ ಕಾದಿವೆ.